ಹಾಯಲ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಾಸ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ವೀಕ್ಷಕರೇ, ರಾಮಾಯಣದ ಕಾಲದಲ್ಲಿ ರಾವಣನು ಸೀತೆಯನ್ನು ಕೊಂಡೊಯ್ಯಬೇಕಾದ್ರೆ ಜಟಾಯು ಪಕ್ಷಿ ಸೀತೆಯನ್ನು ಕಾಪಾಡೋದಕ್ಕೆ ಬರುತ್ತೆ. ಆಗ ರಾವಣ ಕೋಪ ಮಾಡಿಕೊಂಡು ಜಟಾಯು ಪಕ್ಷಿಯ ರೆಕ್ಕೆಯನ್ನು ಕಟ್ ಮಾಡಿಬಿಡ್ತಾನೆ. ಆಗ ಆ ಪಕ್ಷಿ ಲೇಪಾಕ್ಷಿ ಎನ್ನುವಂಥ ಸ್ಥಳದಲ್ಲಿ ಬಿದ್ದೋಗುತ್ತೆ. ಸೊ ಆಗ ಜಟಾಯು ಪಕ್ಷಿ ರಾಮ ಬರುವವರೆಗೂ ಜೀವಂತವಾಗಿರಬೇಕು ಅಂದ್ಬಿಟ್ಟು ಸೀತಾಮಾತೆ ತನ್ನ ಪಾದದ ಗುರುತನ್ನು ಇಲ್ಲಿ ಹಾಕ್ತಾರೆ. ಆ ಪಾದದ ಗುರುತಿನಲ್ಲಿ ಯಾವಾಗೂ ನೀರು ಬರ್ತಿರುತ್ತೆ. ಅಂದರೆ ಅದಕ್ಕೆ ಕಾರಣ ಜಟಾಯು ಪಕ್ಷಿ ರಾಮ ಬರೋರಿಗೂ ಬದುಕಿರಲಿ ಅಂದ್ಬಿಟ್ಟು ನೀರು ಯಾವಾಗೂ ಅಲ್ಲಿರಲಿ ಅಂತ. ಸೊ ಈಗೂ ಕೂಡ ನೀವು ಅಲ್ಲಿ ನೀರನ್ನು ನೋಡ್ಬೋದು, ಅದೇ ಜಾಗವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಈ ನೀವೇನಾದರೂ ಲೇಪಾಕ್ಷಿಗೆ ಬಂದರೆ ಮಿಸ್ ಮಾಡದೆ ಈ ಪ್ಲೇಸನ್ನು ವಿಸಿಟ್ ಕೊಡಿ. ಹಾಗೆ ಸೀತಾಮಾತೆಯ ಪಾದದ ದರ್ಶನವನ್ನು ಪಡ್ಕೊಳ್ಳಿ, ಹಾಗೆ ಪ್ರತಿಯೊಂದು ದೇವರುಗಳ ದರ್ಶನವನ್ನು ಪಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಫ್ರೆಂಡ್.